ಅದೇ ಫಲವಾಗಿ ನಿನ್ನೆ ದಿನ ಮೂರು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ. ಇಲ್ಲಿ ಎರಡು ವಿಚಾರಗಳು. ಮೊದಲನೇದಾಗಿ ಇನ್ನು ಈ ಕ್ಷಣಕ್ಕೂ ಸಹ ರಾಜ್ಯ ಸರ್ಕಾರ FSL ವರದಿಯನ್ನು ಇವತ್ತಿಗೂ ಕೂಡ ಬಹಿರಂಗ ಪಡಿಸಿಲ್ಲ. ಎಲ್ಲೋ ಒಂದು ಕಡೆ ಖಾಸಗಿ FSL ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ. ಸೊ ವಾಟ್ ಈಸ್ ಸ್ಟಾಪಿಂಗ್ ದಿ ಸ್ಟೇಟ್ ಗೌರ್ಮೆಂಟ್? ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ FSL ರಿಪೋರ್ಟನ್ನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದಕ್ಕೆ ನಮಗೆ ಉತ್ತರವನ್ನು ನೀಡಬೇಕು. ಎರಡನೇದು, ನಾವು ಅವತ್ತು ಕೂಡ ಅಂದಿನ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಶಾಸಕರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೆ ಯಾರಿದ್ರಲ್ಲಿ ಪ್ರಮುಖ ಪಾತ್ರಧಾರಿಗಳು, ಸೂತ್ರಧಾರಿಗಳು ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು, ಪ್ರಮುಖರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರ ಹೆಸರನ್ನೇ ಇವತ್ತು ಪೊಲೀಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನಿವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ನಾಸೀರ್ ಹುಸೇನ್ ಅವ್ರನ್ನು ಕೂಡ ಅಪರಾಧಿ ಅಂತೇಳಿ ಅವ್ರನ್ನು ಕೂಡ ಅಕ್ಯೂಸ್ ನಂಬರ್ 4, ಯಾಕೆಂದರೆ ಅಕ್ಯೂಸ್ ನಂಬರ್ 1, 2, 3ಗಾಗಲೇ ಗೊತ್ತಾಗಿದೆ. ರಾಜ್ಯಸಭಾ ಸದಸ್ಯ, ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವ್ರನ್ನೂ ಸಹ ಅಪರಾಧಿ ಅಂತೇಳಿ ಪೊಲೀಸರವ್ರನ್ನ ಪರಿಗಣಿಸಿ ಕಾನೂನಿನ ಪ್ರಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಒಬ್ಬ ಜನಪ್ರತಿನಿಧಿ, ಒಬ್ಬ ರಾಜ್ಯಸಭಾ ಸದಸ್ಯ ಆಗ್ತಕ್ಕಂಥನು ಸಂವಿಧಾನ ಮತ್ತು ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿತೇನೆ ಅಂತೇಳಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ, ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ಒಳಗೂ ಸಹ ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರು ಯಾವುದೇ ಕಾರಣಕ್ಕೂ ಪ್ರಮಾಣ ವಚನವನ್ನು ತೆಗೆದುಕೊಳ್ಬಾರ್ದು. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭಾದ ಅಧ್ಯಕ್ಷ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳಿಗೂ ಕೂಡ ನಾವು ಪತ್ರವನ್ನು ಬರೀತೇವೆ ಇವತ್ತೇ. ಯಾವುದೇ ಕಾರಣಕ್ಕೂ ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ತನಕ ಈ ವಿಚಾರದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಬಾರ್ದು ಅಂತ ಸಹ ನಾವು ಇವತ್ತು ಒತ್ತಾಯವನ್ನು ಮಾಡೋರಿದ್ದೇವೆ, ಪತ್ರವನ್ನು ಕೂಡ ಬರೆಯೋರಿದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ, ತಾವು ನಿಜವಾಗ್ಲೂ ಸಹ ದೇಶ ಪ್ರೇಮಿಗಳು ಆಗಿದ್ದೇ ಆದರೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು, ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದಲ್ಲಿ ಅವರು ನಿರ್ದೋಷವಾಗಿ ಹೊರಗೆ ಬರಬೇಕು, ಅಲ್ಲಿವರೆಗೂ ಸಹ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಾನು ಮತ್ತೊಂದು ನಿಮ್ಮ ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಕಾಡ್ತಾ ಇರ್ತಕ್ಕಂಥ ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟೇ ಅಲ್ಲ, ಯಾಕೆ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ? ಯಾಕೆ ಇವತ್ತು FSL ರಿಪೋರ್ಟನ್ನು ಬಹಿರಂಗ ಪಡಿಸೋದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾ ಇದ್ದೀರಿ? ಹಾಗಾಗಿ ಈ ವಿಚಾರವನ್ನು ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರ್, ಈಗ 2022ರಲ್ಲಿ ಬಾಯಿ ತಪ್ಪಿ ಒಬ್ಬ BJP ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್, ಅವನ ಈಗ ಕಾಂಗ್ರೆಸ್ನವರು ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು, ಮಂಡ್ಯ ಮೂಲದ ರವಿ ಅಂತ. ನೋಡ್ರಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಯಾರೇ ಕೂಗಿದ್ರು ಸಹ ದೇಶದ್ರೋಹಿಗಳೇ, ಸಾಮಾನ್ಯ ಪ್ರಜೆ ಕೂಗಿದ್ರು ಕೂಡ ದೇಶದ್ರೋಹದ ಕೆಲಸವೇ. ಒಬ್ಬ ರಾಜ್ಯಸಭಾ MP MLA ಯಾರೇ ಅದನ್ನು ಕೂಗಿದ್ರು ಕೂಡ ದೇಶದ್ರೋಹಿ ಚಟುವಟಿಕೆನೇ. ಹಾಗಾಗಿ ದೇಶದ್ರೋಹದ ವಿಚಾರ ಬಂದಾಗ
ಅವನು ಹಿಂದೂ, ಅವನು ಮುಸಲ್ಮಾನ ಮತ್ತೊಂದಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ದೇಶದ್ರೋಹಿಗಳು ಯಾರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮ ಅಡ್ಡ ಬರಬಾರ್ದು. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು, ಯಾಕೆಂದ್ರೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತೇಳಿ ನಮಗಂತೂ ಅನ್ನಿಸ್ತಾ ಇಲ್ಲ, ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಏನೋ ಘಟನೆ ನಡೀತು, ಅದು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ್ರು, ಮರುಕ್ಷಣ ವಿತ್ ಇನ್ ನೋ ಟೈಮ್ ದೋಸ್ ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಶುಡ್ ಹ್ಯಾವ್ ಬಿನ್ ಅರೆಸ್ಟೆಡ್. ಮರುಕ್ಷಣನೇ ಆ ದೇಶದ್ರೋಹಿಗಳನ್ನ ಅರೆಸ್ಟ್ ಮಾಡಬೇಕಿತ್ತು ಪೊಲೀಸರು. ಆದರೆ ರಾಜ್ಯ ಸರ್ಕಾರದ ಒತ್ತಡ, ಪೊಲೀಸರು ಕೂಡ ಇವತ್ತು ಅವ್ರನ್ನ ಸರಿಯಾದಂಥ ಕ್ರಮನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಾಸಿರ್ ಹುಸೇನ್ ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಅಪರಾಧಿ ಅಂತೇಳಿ ಘೋಷಣೆ ಮಾಡಿ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹೇಳದಲ್ಲಣ್ಣ, ಯಾರೇ ಆಗ್ಲಿ ಕ್ರಮ ಕೈಗೊಳ್ಳಿ, ಈಗಲೂ ಕಾಲ ಮಿಂಚಿಲ್ಲ, ಕ್ರಮ ಕೈಗೊಳ್ಳಿ. ಸರ್, ಇವತ್ತು ಮೈತ್ರಿ ಬಗ್ಗೆ ಏನು ಚರ್ಚೆ ಸರ್, ಅದೊಂದು ಸ್ವಲ್ಪ ಮಾತಾಡಿ ಹೋಗ್ಬೇಕು.